ಹಾಯ್ ಫ್ರೆಂಡ್ಸ್, ಕನ್ನಡ ಗ್ಯಾಲಕ್ಸಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ದೈನಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಅಭಿಮಾನಿಗಳ ಪಾಲಿನ ಡಿ ಬಾಸ್ ಅವರು ತೆರೆ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಕೂಡ ಕಷ್ಟ ಎಂದು ಬಂದವರ ಪಾಲಿನ ಕರುಣಾಮಹಿ. ಯಾಕಂದರೆ ಕಷ್ಟ ಅಂತ ಬರುವವರಿಗೆ ಸಹಾಯ ಮಾಡುವ ದೊಡ್ಡ ಗುಣ ದರ್ಶನ್ ಅವರದು. ಹೌದು, ಈ ಹಿಂದೆ ಸಾಕಷ್ಟು ಬಾರಿ ಸಹಾಯ ಕೋರಿ ಬಂದವರಿಗೆ ಸಹಾಯ ಹಸ್ತ ಚಾಚಿರುವ ದೊಡ್ಡ ಉದಾಹರಣೆಗಳಿವೆ. ಅಭಿಮಾನಿಗಳ ದಾಸ ದರ್ಶನ್ ದಾಸನಿಗೆ ಅಭಿಮಾನಿಗಳಿಂದಲೇ ಸೆಲೆಬ್ರಿಟಿಗಳು. ಇಂಥ ಅವಿನಾಭಾವ ಸಂಬಂಧ ಇರುವ ದರ್ಶನ್ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಹೌದು, ವನ್ಯಜೀವಿಗಳನ್ನು ದತ್ತು ಪಡೆಯುವುದು, ಅರಣ್ಯ ಇಲಾಖೆಯಲ್ಲಿನ ಗುತ್ತಿಗೆ ನೌಕರತ ಸಹಾಯಹಸ್ತ ಚಾಚುವುದು ಸೇರಿದಂತೆ ಇನ್ನೂ ಹತ್ತು ಹಲವಾರು ಕೆಲಸಗಳಿಗೆ ಧನ ಸಹಾಯ ಮಾಡಿದ್ದಾರೆ. ಈ ದರ್ಶನ್ಗೆ ಅಭಿಮಾನಿಗಳಿಂದಲೇ ಪ್ರಾಣಕ್ಕಿಂತ ಹೆಚ್ಚು. ಇಂಥ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಭಿಮಾನಿಯೊಬ್ಬ ಸಾವನ್ನಪ್ಪಿದ್ದು ಈಗ ದರ್ಶನ್ ಅಭಿಮಾನಿಯ ಕುಟುಂಬದ ನೆರವಿಗೆ ದರ್ಶನ್ ನಿಂತಿದ್ದಾರೆ. ಇಷ್ಟಕ್ಕೂ ಅಭಿಮಾನಿ ಯಾರು ಅಂತ ನೋಡ್ಕೊಂಡು ಬರೋಣ. ಹೌದು, ಕುಟುಂಬಕ್ಕೆ ದರ್ಶನ್ ನಿಜಕ್ಕೂ ಮಾಡಿದ್ದೇನು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ಮತ್ತು ಅವರ ದೊಡ್ಡ ಕೆಲಸಗಳ ಬಗ್ಗೆ ಗೌರವವಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಕೇವಲ ಡಿ ಬಾಸ್ ಮಾತ್ರವಲ್ಲ, ಅವರ ಮಗ ವಿನೀಶ್ ಹುಟ್ಟುಹಬ್ಬವನ್ನು ಕೂಡ ಅಭಿಮಾನಿಗಳು ಅಷ್ಟೇ ಅದ್ದೂರಿಯಾಗಿ ಆಚರಿಸುತ್ತಾರೆ. ಜೂನಿಯರ್ ಸ್ಟಾರ್ ಹುಟ್ಟುಹಬ್ಬದ ನೆರವು ಡಿ ಬಾಸ್ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿ ಸಂಭ್ರಮಿಸುತ್ತಾರೆ. ಅಷ್ಟರ ಮಟ್ಟಿಗೆ ಹೆಚ್ಚು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಆಗುವವರು ಮತ್ತು ಕುಟುಂಬದವರನ್ನು ಪ್ರೀತಿಸುತ್ತಾರೆ. ಕಳೆದ ವರ್ಷ ಅಂದರೆ ಎಸ್ಟೇಬನ್ ಹುಟ್ಟುಹಬ್ಬದ ದಿನ ದರ್ಶನ್ ಮನೆಯಲ್ಲಿ ದೊಡ್ಡ ದುರಂತವೇ ನಡೆದು ಹೋಗಿತ್ತು. ಹೌದು, ವಿಶ್ ಮಾಡಲು ರಾಕೇಶ್ ಎಂಬ ಅಭಿಮಾನಿ ಬಂದಿದ್ದ. ವಿನೇಶ್ಗೆ ವಿಶ್ ಮಾಡಿ ವಾಪಸ್ ತೆರಳುವಾಗ ಅಪಘಾತಕ್ಕೆ ಸಾವನ್ನಪ್ಪಿದ್ದ. ಆಗ ರಾಕೇಶ್ ಕುಟುಂಬದ ನೆರವಿಗೆ ಬಂದ ದಚ್ಚು 2 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದರು. ಹೌದು, ಮತ್ತು ಅವರ ಕುಟುಂಬಕ್ಕೆ ಆಸರಿಯಾಗಿ ನಿಲ್ಲುವ ಭರವಸೆ ಸಹ ನೀಡಿದ್ದರು. ಬೇರೆ ಯಾರಾದರೂ ನಟರಾಗಿದ್ದರೆ ಈ ಭರವಸೆ ಬರೀ ಭರವಸೆಯಾಗಿಯೇ ಉಳಿಯುತ್ತಿತ್ತು. ಆದರೆ ದರ್ಶನ್ ಈ ರೀತಿ ಮಾಡಲಿಲ್ಲ. ಈ ಬಾರಿ ವಿನೇಶ್ ಹುಟ್ಟುಹಬ್ಬನಂದು ಅಗಲಿದ್ದ ಅಭಿಮಾನಿ ರಾಕೇಶ್ ಅವರು ಕುಟುಂಬದವರನ್ನು ಮನೆಗೆ ಕರೆಸಿಕೊಂಡಿದ್ದರು. ರಾಕೇಶ್ಗೆ ಇಬ್ಬರು ಸಹೋದರಿ ಎದುರಿದ್ದು ಅವರ ಮದುವೆಯ ಖರ್ಚನ್ನು ತಾವೇ ವಹಿಸಿಕೊಳ್ಳುವುದಾಗಿ ವೃದ್ಧ ರಾಕೇಶ್ ಪೋಷಕರಿಗೆ ಧೈರ್ಯ ತುಂಬಿ ಕಳಿಸಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್ ಅವರು. ಹೌದು, ಇಂತಹ ದೊಡ್ಡ ಗುಣ ಯಾರಿಗೆ ಇರುತ್ತೆ ಹೇಳಿ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರೀ ಪರದೆಯ ಮೇಲೆ ಮಾತ್ರ ಹೀರೋ ಅಲ್ಲ, ರಿಯಲ್ ಲೈಫ್ನಲ್ಲೂ ಕೂಡ ರಿಯಲ್ ಹೀರೋ. ದರ್ಶನ್ ತನ್ನ ಅಭಿಮಾನಿಗಳನ್ನು ಪ್ರೀತಿ ಗೌರವಿಸುವ ರೀತಿಗೆ ಇಂದು ಇಷ್ಟು ದೊಡ್ಡ ನಟರಾಗಿ ಬೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಭಿಮಾನಿಗಳನ್ನು ಆಕಾಶದೆತ್ತರಕ್ಕೆ ಪ್ರೀತಿಸುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ಈ ಬಗ್ಗೆ ನೀವೇನಂತೀರ? ದರ್ಶನ್ ಮಾಡಿದ ದೊಡ್ಡ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಲವ್ ಯು ಡಿಬಾಸ್ ಅಂತ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.